ಕರ್ನಾಟಕ ರಾಜ್ಯದಲ್ಲಿ ಕಬ್ಬು ಒಂದು ಪ್ರಮುಖವಾದಂತಹ ಬೆಳೆಯಾಗಿರ್ತಕ್ಕಂಥದ್ದು. ಆದರೆ ಈ ಸಿಹಿಯನ್ನು ಬೆಳೀತಕ್ಕಂತಹ ರೈತನ ಬದುಕು ಬಹಳ ಕಹಿಯಾಗಿ ಜೀವನವನ್ನು ನಡೆಸಬೇಕಾಗಿರ್ತಕ್ಕಂತಹ ಸಂದರ್ಭವನ್ನು ಇವತ್ತಿನ ಈ ಆಳುವ ಸರ್ಕಾರಗಳು ಮತ್ತು ಸಕ್ಕರೆ ಉದ್ಯೋಗಪತಿಗಳು ನಿರ್ಮಾಣ ಮಾಡಿದ್ದೀವಿ. ನಾವು ಆ ರೈತರನ್ನ ಆ ಒಂದು ಸಂಕಷ್ಟದಿಂದ ಹೊರತರಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಕರ್ನಾಟಕ ಕಬ್ಬು ಬೆಳೆಗಾರ ಸಂಘ ಇಡೀ ರಾಜ್ಯದಲ್ಲಿ ಸಂಘಟನೆಯನ್ನು ಮಾಡ್ತಾ ಇದೆ. ಆ ಸಂಘಟನೆಯನ್ನು ಮಾಡಿದ ಮುಖಾಂತರವಾಗಿ ಕಬ್ಬು ಬೆಳೆಗಾರರಿಗೆ ನ್ಯಾಯಯುತವಾಗಿ ಸಿಗಬೇಕಾಗಿರತಕ್ಕಂತಹ ಹಕ್ಕುಗಳನ್ನು ಪಡೆಯುವ ನಿಟ್ಟಿನಲ್ಲಿ ನಾವು ಸಂಘಟನೆಯನ್ನು ರೂಪಿಸ್ತಾ ಇದ್ದೀವಿ. ಈ ದಿನದ ಪ್ರಮುಖವಾಗಿ ನಾವು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಬೇಕಾಗಿರತಕ್ಕಂಥ ವಿಚಾರ ಏನಪ್ಪ ಅಂತೇಳಿದ್ರೆ, ಕಬ್ಬು ಬೆಳೆಗಾರರ ಒಂದು ಹೋರಾಟವನ್ನು ಬೆಳಗಾವಿಯಲ್ಲಿ ನಡೀತಕ್ಕಂಥ ಅಧಿವೇಶನದ ಸಂದರ್ಭದಲ್ಲಿ ಡಿಸೆಂಬರ್ 12ನೇ ತಾರೀಕು ನಾವು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಆ ಒಂದು ಹೋರಾಟದಲ್ಲಿ ನಮ್ಮ ಪ್ರಮುಖವಾದಂಥ ಬೇಡಿಕೆ ಶೇಕಡ 9.50 ಸಕ್ಕರೆ ಇಳುವರಿ ಆಧಾರದಲ್ಲಿ ಒಂದು ಟನ್ ಕಬ್ಬಿಗೆ 5,500 ರೂಪಾಯಿ ಬೆಂಬಲ ಬೆಲೆಯನ್ನು ನಿಗದಿಪಡಿಸಬೇಕು. ಕರ್ನಾಟಕ ರಾಜ್ಯದ ಕೃಷಿ ಬೆಲೆ ಆಯೋಗ ಕೊಟ್ಟಿರತಕ್ಕಂಥ ಒಂದು ವರದಿಯ ಪ್ರಕಾರವಾಗಿನೇ ಒಂದು ಟನ್ ಕಬ್ಬನ್ನು ಬೆಳೀಬೇಕು ಅಂತ ಹೇಳಿದ್ರೆ ಕನಿಷ್ಠ 3,580 ರೂಪಾಯಿ ಖರ್ಚು ಬರ್ತದೆ. ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿಯ ಪ್ರಕಾರವಾಗಿ ರೈತರು ಉತ್ಪಾದನೆ ಮಾಡತಕ್ಕಂತಹ ಯಾವುದೇ ಒಂದು ಕೃಷಿ ಉತ್ಪನ್ನಗಳಿಗೆ ಶೇಕಡ 50%ರಷ್ಟು ಲಾಭಾಂಶವನ್ನು ಸೇರಿಸಿ ಬೆಂಬಲ ಬೆಲೆಯನ್ನು ನಿಗದಿಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ವರದಿಯನ್ನು ಮುಟ್ಟಿದ್ದಾರೆ. ಆ ವರದಿಯನ್ನು ಜಾರಿಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಇಡೀ ದೇಶಾದ್ಯಂತ ಹೋರಾಟವನ್ನು ಸಹ ನಾವು ಮಾಡ್ತಾ ಇದ್ದೀವಿ. ಮತ್ತು ಆ ಒಂದು ಕಾಯ್ದೆಯಿಂದ ಕಾಯ್ದೆಯಾಗಿ ರೂಪಿಸಬೇಕು ಅಂತ ಹೇಳಿ ಸಂಸತ್ನಲ್ಲಿ ನಮ್ಮೆ ಒಂದು ಖಾಸಗಿ ಮಸೂದೆಯನ್ನು ಸಹ CPM ಸಂಸದರು ಅದನ್ನು ಮಂಡಿಸಿದರು. ಆದರೆ ಇವತ್ತು ಈ ಆಳುವ ಸರ್ಕಾರಗಳು ಉದ್ಯೋಗಪತಿಗಳು ಮತ್ತು ಬಂಡವಾಳಶಾಹಿಗಳ ಪರವಾಗಿರತಕ್ಕಂತಹ ರಾಜಕೀಯ ಪಕ್ಷಗಳು ಅದನ್ನು ಬೆಂಬಲಿಸದೇ ಇರುವಂತಹ ಕಾರಣದಿಂದ ಆ ಒಂದು ಕಾಯ್ದೆ ಅದು ಪಾಸ್ ಆಗಲಿಕ್ಕೆ ಸಾಧ್ಯತೆ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತು ಸಕ್ಕರೆ ಉದ್ಯಮ ಇರ್ಬೋದು ಅಥವಾ ಬೇರೆ ಇನ್ಯಾವುದೇ ಕೃಷಿ ಉತ್ಪನ್ನಗಳನ್ನು ಖರೀದಿ ಮಾಡತಕ್ಕಂತಹ ಆ ಒಂದು ಉದ್ಯಮಗಳು ಇವತ್ತು ಆಳುವ ಸರ್ಕಾರಗಳ ಭಾಗವಾಗಿರ್ತಕ್ಕಂಥದ್ದು. ಆ ಎಲ್ಲ ಹಿನ್ನೆಲೆಯಲ್ಲಿ ನಾವು ಆ ಒಂದು ಕೃಷಿ ಉತ್ಪನ್ನಗಳಿಗೆ 5,000 ಬೆಂಬಲ ಬೆಲೆ ನಿಗದಿಪಡಿಸಬೇಕು ಅನ್ನೋದು, ಮತ್ತು ಅದರ ಜೊತೆನಲ್ಲೇ 2013ರ ಒಂದು ಕಾಯ್ದೆ ನೀಡಿದ ಡಾಕ್ಟರ್ ರಂಗರಾಜನ್ ವರದಿಯ ಶಿಫಾರಸಿನ ಆಧಾರದ ಮೇಲೆ ರಚನೆಯಾಗಿರತಕ್ಕಂತಹ ಒಂದು ಆ ಒಂದು ಕಾಯ್ದೆ ನೀಡಿದ್ದು, ಆ ಕಾಯ್ದೆ ಅದು ರೈತ ವಿರೋಧಿಯಾದಂತಹ ಕಬ್ಬು ಬೆಳೆಗಾರರ ವಿರೋಧಿಯಾಗಿರತಕ್ಕಂತಹ ಒಂದು ಕಾಯ್ದೆ ಆಗಿದೆ. ಅದನ್ನು ರದ್ದುಪಡಿಸಬೇಕು. SAP ಸ್ಟೇಟ್ ಅಡ್ವೈಸರಿ ಪ್ರೈಸ್ ರಾಜ್ಯ ಸಲಹಾ ಬೆಲೆಯನ್ನು ಇವತ್ತು ಅದರ ಹಿಂದೆ ಇತ್ತು, ಯಾವುದು 2013 ಮೊದಲನೇ ಇತ್ತು, ಅದೇ ರೀತಿಯಲ್ಲಿ ಅದನ್ನು ಮುಂದುವರಿಸಬೇಕು. ಇವತ್ತು ಹರಿಯಾಣ ಮತ್ತು ಪಂಜಾಬ್ನಲ್ಲಿ 900 ರೂಪಾಯಿಯನ್ನು SAP ನಿಗದಿ ಮಾಡಿದ್ದಾರೆ. ಉತ್ತರ ಪ್ರದೇಶ, ತಮಿಳುನಾಡು, ಮಹಾರಾಷ್ಟ್ರದಲ್ಲಿ 250 ರೂಪಾಯಿಯನ್ನು ನಿಗದಿ ಮಾಡಿದ್ದಾರೆ. ಅದೇ ಮಾದರಿಯಲ್ಲೇ ಕರ್ನಾಟಕ